ಈ ರಣಮಳೆ ರೈತರಿಗೆ ಮತ್ತು ಬೆಂಗಳೂರಿನ ಜನರಿಗೆ ಸಂಕಷ್ಟವನ್ನ ತಂದಿಟ್ರೆ ಗುಜರಿ ವ್ಯಾಪಾರಸ್ಥರಿಗೆ ಭರ್ಜರಿ ವ್ಯಾಪಾರವನ್ನ ತಂದು ಕೊಟ್ಟಿದೆ ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಪ್ರವಾಹದಬ್ಬರ ಮೆಕ್ಯಾನಿಕಲ್ ಶಾಪ್ಗಳಿಗೆ ಹಬ್ಬ ಬೆಂಗಳೂರಿಗರ ಗಾಡಿಗಳು ಗುಜರಿ ಪಾಲು ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ ರಸ್ತೆಗಳು ಜಲಾವೃತವಾಗಿವೆ ಮುಳುಗಿದ ರಸ್ತೆಗಳಲ್ಲೇ ಜನ ಸಂಚಾರ ಮಾಡ್ತಿದ್ದಾರೆ ಲಕ್ಷ ಲಕ್ಷ ಹಣ ಕೊಟ್ಟು ಖರೀದಿಸಿದ ಕಾರುಗಳು ನೀರಲ್ಲಿ ಕೆಟ್ಟು ನಿಲ್ತಿದ್ದು ಬಹುತೇಕ ಕಾರುಗಳು ಗುಜರಿಗೆ ಸೇರ್ತಾ ಇವೆ ನಗರದಲ್ಲಿ ಪ್ರವಾಹದ ಅಬ್ಬರ ಹೆಚ್ಚಾಗಿದ್ದು ಮೆಕ್ಯಾನಿಕಲ್ ಅಂಗಡಿಯವರಿಗೆ ಒಂದು ರೀತಿಯಲ್ಲಿ ಸುಗ್ಗಿ ಶುರುವಾಗಿದೆ ನಗರದ ಹಲವು ಗ್ಯಾರೇಜ್ ಸೆಂಟರ್ಗಳಲ್ಲಿ ಕೆಟ್ಟು ನಿಂತ ವಾಹನಗಳು ಕ್ಯೂ ನಿಂತಿವೆ ಎಕೋಸ್ಪೇಸ್ ರಸ್ತೆಯಲ್ಲಿ ಸಂಚರಿಸುವ ಬಹುತೇಕ ಟೂ ವೀಲರ್ ಆಟೋ ಕಾರುಗಳು ಕೂಡ ಕೆಟ್ಟು ಹೋಗಿವೆ ಮೆಕ್ಯಾನಿಕಲ್ ಅಂಗಡಿಯವರೇ ಓವರ್ ಮೇಲಿಗೆ ರಿಪೇರಿ ಕಾರ್ಯ ಶುರು ಮಾಡಿದ್ದಾರೆ ನಗರದಲ್ಲಿ ಮಳೆ ಬಂದಾಗ ವಾಹನಗಳಿಗೆ ನೀರು ಹೋದ್ರೆ ಹಲವು ಸಮಸ್ಯೆಗಳು ಎದುರಾಗುತ್ತವೆ ಸೈಲೆನ್ಸರ್ಗಳಿಗೆ ನೀರು ಹೋಗದಂತೆ ನೋಡಿಕೊಳ್ಬೇಕು ಅಂತ ವಾಹನ ಸವಾರರಿಗೆ ಗ್ಯಾರೇಜ್ ಸಿಬ್ಬಂದಿ ಕಿವಿಮಾತು ಹೇಳ್ತಿದ್ದಾರೆ ತುಂಬಾ ನೀರು ಬರುತ್ತೆ ಡೌನ್ ಇರುತ್ತೆ ಏರಿಯಾ ಡೌನ್ ಇದ್ರೆ ನೀರು ಫಸ್ಟ್ ಸೈಲೆನ್ಸರ್ಗೆ ಟಚ್ ಆಗುತ್ತೆ ಪ್ರಾಬ್ಲಮ್ ಫಸ್ಟ್ ಸೈಲೆನ್ಸರ್ ಹಾಫ್ ಆಗುತ್ತೆ ಆಮೇಲೆ ಇಂಜಿನ್ ಅವ್ರಿಗೂ ಬರುತ್ತೆ ಇಂಜಿನ್ ಅಲ್ಲಿ ಬಂದು ಗಾಡಿ ಬಂದಾಗತ್ತೆ ಆಗುತ್ತೆ ಆಮೇಲೆ ಸೆನ್ಸರ್ಗೆ ಬ್ಯಾಟ್ರಿ ಆಲ್ರೆಡಿ ಕರೆಂಟ್ ಇರುತ್ತೆ ಆ ಕರೆಂಟ್ಗೆ ಇಂಜೆಕ್ಟರ್ ಏನೇನು ಫೀಚರ್ ಎಲ್ಲಿ ಇದೆ ಇಂಜಿನಲ್ಲಿ ಲೇಟೆಸ್ಟ್ ಇಂಜಿನಲ್ಲಿ ಎಲ್ಲ ಶಾ ಶಾರ್ಟೇಜ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಟೇಕ್ ಎಲ್ಲಿ ಇದೆ ನೀರ್ ಕಮ್ಮಿ ಎಲ್ಲಿ ಇದೆ ಆರಾಮಾಗಿ ನೋಡಿ ಹೋಗಬೇಕು ಮಳೆ ಬರ್ತಾ ಇದೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅದೇನೇ ಆಗಲಿ ಪ್ರವಾಹದಿಂದ ಲಕ್ಷ ಲಕ್ಷ ಕೊಟ್ಟು ಖರೀದಿಸಿದ ವಾಹನಗಳು ಗುಜರಿಗೆ ಸೇರ್ತಿರೋದು ವಿಪರ್ಯಾಸವೇ ಸರಿ ಪ್ರಕಾಶ್ ಶ್ರೀರಾಮ್ಪುರ್ ಪಬ್ಲಿಕ್ ಟಿವಿ ಬೆಂಗಳೂರು